ನಮಸ್ಕಾರ ವಾಸು, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರಿ. ಸುಮಾರು ಚೆನ್ನಾಗಿ ಕೇಳ್ತಾ ಇದ್ದಂಥ ಮೋಸ್ಟ್ ಕಾಮನ್ ಕ್ವೆಶನ್ ಏನಮ್ಮ ಅಂತಂದ್ರೆ, ಯಾವಾಗ ಆಗುತ್ತೆ ಗುರು ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಕ್ಷನ್, ಇನಾಗರಲ್ ಸೀಸನ್? ನಮ್ಮ ಆರ್ ಸಿ ಬಿ ಇರೋದ್ರಿಂದ ಎಲ್ಲರೂ ಎಕ್ಸೈಟೆಡ್ಲಿ ಈಗಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಇವಾಗ ಆಗುತ್ತೆ ಅವಾಗ ಆಗುತ್ತೆ ಆಕ್ಷನ್ ಅಂತ. ಸೊ ನಾನು ಕೂಡ ವೆಯ್ಟ್ ಮಾಡ್ತೀನಿ, ಇವಾಗ ಆಗುತ್ತೆ ಅವಾಗ ಆಗುತ್ತೆ ಆಕ್ಷನ್ ಅಂತ. ಅಲ್ಟಿಮೇಟ್ಲಿ ಗುರು ಇದಕ್ಕೆ ಒಂಥರ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಒಂದು ಡೇಟ್ ಅಂತ ಫಿಕ್ಸ್ ಮಾಡಿದರೆ ಈ ಡೇಟಲ್ಲಿ ಆಗುತ್ತೆ ಗುರು ಆಕ್ಷನ್ ಅಂತ. ನಾವು ಅಂದ್ಕೊಂಡಿದ್ದೇನು, ಟೀಮ್ ಪಿಕ್ ಆದಂಥ ಟೈಮಲ್ಲಿ ಬಂದಂಥ ರಿಪೋರ್ಟ್ಸ್ ಪ್ರಕಾರ ಫಸ್ಟ್ ವೀಕ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಕ್ಷನ್ ಆಗುತ್ತೆ, ತಪ್ಪಿದ್ರೆ ಸೆಕೆಂಡ್ ವೀಕ್ ಅಂತ ಹೇಳಿದೆ. ಫಸ್ಟ್ ವೀಕೇನೆ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು, ಕಾರಣಾಂತರಗಳಿಂದ ಇದು ಸ್ವಲ್ಪ ಪೋಸ್ಟ್ ಬೋರ್ನ್ ಆಗಿದೆ. ಪೋಸ್ಟ್ ಬೋರ್ನ್ ಅಂದರೆ ಏನು, ಮಾರ್ಚಿಗೆ ಹೋಗ್ಬಿಟ್ಟಿದೆ ಗುರು ಅಂತ ಕೇಳಿದ್ರೆ, ಮಾರ್ಚ್ಗೆಲ್ಲ ಏನು ಹೋಗಿಲ್ಲ. ಸೊ ಡೇಟ್ ಅಂತೂ ಡಿಕ್ಲೇರ್ ಆಗಿದೆ, ಯಾವ ಡೇಟ್ ಅಂತ ನೋಡ್ಬಿಡೋಣ. ಜೊತೆಗೆ ವೆನ್ಯೂ ಕೂಡ ಡಿಕ್ಲೇರ್ ಆಗಿದೆ, ಎರಡು ನೋಡ್ಬೋದು. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದಿಲ್ಲ ಅಂದರೆ ಗಂಟೆ ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಹಾಕೋಣ ಮಾತ್ರ ಮುರಿಬೇಡಿ. ಸೊ ಮ್ಯಾಟ್ರಿಗೆ ಹೋಗ್ಬಿಡೋಣ, ಜಾಸ್ತಿ ಶೂಟ್ ಹಾಕಿದ್ದು ಸಾಕು. ಯಾವಾಗ ಆಗುತ್ತೆ ಅಂತಂದರೆ ಆಕ್ಷನ್ 13ನೇ ತಾರೀಕು ಫೆಬ್ರವರಿ ಆಗುತ್ತೆ ಅಂತ ಸ್ಟ್ರಾಂಗ್ ಅಪ್ಡೇಟ್ ಬರ್ತಿದೆ BCCI ಅಫಿಷಿಯಲ್ಸ್ ಕಡೆಯಿಂದ. ಸೊ ಇಷ್ಟು ದಿನ ಎಲ್ಲ ಆಗಿದ್ದು ಸಾಕು, ಪೋಸ್ಟ್ಪೋನ್ ಎಲ್ಲ ಮಾಡ್ಕೊಂಡು ಏನಕ್ಕೆ ಕಾರಣಾಂತರಗಳು ಅಂತ ಹೇಳಿದಿಲ್ಲ, ಏನಕ್ಕೆ ಇದು ಪೋಸ್ಟ್ಪೋನ್ ಆಗಿದೆ ಸ್ವಲ್ಪ ಅಂತಂದರೆ, ಇದು ಆ್ಯಕ್ಚುಲಿ ಫೆಬ್ರವರಿ 10ನೇ ತಾರೀಕಿಗೆ ಆಗಬೇಕಾಗಿರುತ್ತೆ, 9, 10ನೇ ತಾರೀಕಿಗೆ ಆಕ್ಷನ್ ಆಗಬೇಕಾಗಿರುತ್ತೆ. ರೀಸನ್ ಏನಮ್ಮ ಅಂತಂದರೆ, ಮುಂಬೈಯಲ್ಲಿ ಒಂಥರ ಆನ್ಗೋಯಿಂಗ್ ವೆಡ್ಡಿಂಗ್ ಸೀಸನ್ ನಡೀತಾ ಇರೋದ್ರಿಂದ, ಮದುವೆ ಸೀಸನ್ ನಡೀತಾ ಇರೋದ್ರಿಂದ ಹೋಟೆಲ್ಗಳು ಖಾಲಿ ಇಲ್ವಂತೆ, ಎಂಥದ್ದು ಖಾಲಿ ಇಲ್ವಂತೆ, ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ತುಂಬಿದ್ರಂತೆ, ಎಲ್ಲ ರಿಸರ್ವ್ಡ್ ಆಗೋಗ್ಬಿಟ್ಟಿದೆ ಅಂತ ಆಲ್ರೆಡಿ. ಅದಕ್ಕೋಸ್ಕರ ಸೊ ಇಲ್ಲಿ ಆಕ್ಷನ್ ಮಾಡೋದಕ್ಕೆ ಆಗ್ತಾ ಇಲ್ವಂತೆ. ಬೇರೆ ಕಡೆ ಹೋಗ್ಬಿಟ್ಟು ಮಾಡಿರ್ಬೋದಾಗಿತ್ತದೆ ಏನೋ ಗೊತ್ತಿಲ್ಲ, ಮುಂಬೈಯಲ್ಲೇ ಮಾಡಬೇಕಂತ ಇವರು ಆಕ್ಷನ್. ಗುರು ಏನಮ್ಮ ಹೇಳ್ತಿದ್ದೆ ಇವೆಲ್ಲ, ರೀಸನ್ ಏನಮ್ಮ, ಏನೋ ಕ್ರೌಡ್ ಇಲ್ವಂತೆ, ಮದುವೆ ಸೀಸನ್ ಅಂತೆ, ಅದಂತಿದಂತೆ, ಒಂದು ಹೋಟ್ಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಮಾಡ್ತಾರೆ, ಒಂದು ಹೋಟ್ಲು ಬುಕ್ ಮಾಡ್ಕೊಳಕ್ಕಾಗೋದಿಲ್ಲ ಆಕ್ಷನ್ ಮಾಡೋಕ್ಕೆ ಅಂತಂದರೆ. ಹೌದು, ಮಾಡಿರ್ಬೋದಾಗಿತ್ತು ಬೇರೆ ಕಡೆ, ಏನಲ್ಲೂ ಮುಂಬೈಲಿ ಹೋಟ್ಲ್ ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲರೂ ಈಚೆ ಬಂದು ಬೆಂಗಳೂರಲ್ಲ ಎಲ್ಲರೂ ಮಾಡಿರ್ಬೋದಾಗಿತ್ತು, ಬಟ್ ಏನೋ ಗೊತ್ತಿಲ್ಲ ಅವ್ರಿಗೆ, ಮುಂಬೈನೇ ಮಾಡಬೇಕಂತೆ ಮೊದಲನೇ ಸೀಸನ್ದು ಆಕ್ಷನು, ಮುಂಬೈನೇ ಇಟ್ಕೊಂಡ್ಬಿಟ್ಟಿದ್ರೆ. ಆನ್ಗೋಯಿಂಗ್ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಯಾವುದು ಖಾಲಿ ಇಲ್ವಂತೆ. ಇವರೆಲ್ಲಿ ಆಕ್ಷನ್ ಮಾಡ್ತಿದ್ದಾರೆ ಅಂತಂದರೆ, ಜಿಯೋ ಅವ್ರದ್ದು ಒಂಥರ ಕ್ವಾರ್ಟರ್ಸ್ ಇರ್ತೈತಲ್ಲ, ಒಂಥರ ಅವ್ರದ್ದು ಜಿಯೋ ಅವರನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಿರೋದು, ಅವರೇ ಕರೆದ್ಬಿಟ್ಟು ಬರ್ರಿ ಗುರು ನಿಮಗೆ ಎಲ್ಲ ನೀವೆಲ್ಲ ತಿನ್ಕಾಡ್ತಿರೋದು ನೋಡ್ತು ಅಂತಂದರೆ, ನಮ್ಮದ್ರಲ್ಲೇ ಮಾಡ್ಕೊಂಡ್ಬನ್ರಿ ಅಂತ. ಅವ್ರದ್ದೇನೋ ಒಂದು ಇವೆಂಟ್ ನಡೀತಿದೆ, ಜಿಯೋ ಅವರೇನು ಬಿಟ್ಟು ಕೊಟ್ಬಿಡೋದಿಲ್ಲ. ಸೊ ಜಿಯೋ ಅವರು ಕರೆಸ್ಬಿಟ್ಟು ಅವರ ಒಂದು ಕ್ವಾರ್ಟರ್ಸ್ ಇರ್ತೈತಲ್ಲ, ಕ್ವಾರ್ಟರ್ಸ್ ಅಂತಂದರೆ ಅವ್ರದ್ದು ಒಂಥರ ಹೋಟೆಲ್ ಇರ್ತೈತಲ್ಲ, ಸೊ ಅದರಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಅದರಲ್ಲಿ ಆಗ್ತಿದೆ ಆಕ್ಷನು. ಸೊ ನೋಡೋಣ ಗುರು ಹೆಂಗೆ ಕ್ಯಾರಿ ಆಗುತ್ತೆ ಈ ಆಕ್ಷನ್ ಅಂತ. ಸಿಕ್ಕಾಪಟ್ಟೆ ಎಲ್ಲರೂ 13ನೇ ತಾರೀಕಿಗೆ ವೆಯ್ಟಿಂಗು. ಸೊ ಆಕ್ಷನ್ ಲಿಸ್ಟ್ ಅಂತೂ ಬಂದಿಲ್ಲ ಇನ್ನೂ, ಯಾರ್ಯಾರು ಇದ್ದಾರೆ ಆಕ್ಷನ್ ಲಿಸ್ಟಲ್ಲಿ ಅಂತ. ಸೊ ಅದನ್ನೆಲ್ಲ ರಿಲೀಸ್ ಮಾಡ್ತಾರೆ. March 4ನೇ ತಾರೀಕು ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ, March 24ನೇ ತಾರೀಕಿಗೆ ಏನೋ ಇದು ಫೈನಲ್ಸ್ ಇರುತ್ತೆ, 24ಕ್ಕೋ 25ಕ್ಕೋ ಏನೋ ಫೈನಲ್ಸ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಬರ್ತಾ ಇದೆ. ಇದು ಅರೌಂಡ್ ಒಂದು 20 ದಿನ 21 ದಿನ ಈ ಟೂರ್ನಮೆಂಟ್ ನಡೆಯುತ್ತೆ ಅಷ್ಟ ಚಿಕ್ಕ ಟೂರ್ನಮೆಂಟು. March 4ನೇ ತಾರೀಕು ಸ್ಟಾರ್ಟ್ ಆಗೋದಂತೂ ಪಕ್ಕ ಗುರು, ಸ್ಟಾರ್ಟ್ ಆಗೋ ದಿನಾಂಕನೇ ನಮಗೆ ಗೊತ್ತಾಗೋಗ್ಬಿಟ್ಟಿದೆ, ಇಲ್ಲಿ ಆಕ್ಷನ್ ಆಗದೆ ನಮಗೆ ಪಕ್ಕ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಕಿರಲಿಲ್ಲ. 13ನೇ ತಾರೀಕಿಗೆ ಎಲ್ಲ ಫ್ರಾಂಚೈಸಿಗಳು ಕೂಡ ಒಪ್ಕೊಂಡಿರೋದ್ರಿಂದ ಅವರೇನೆ ಎಲ್ಲದಕ್ಕೂ ರೆಡಿ ಇದ್ರು, 10ಕ್ಕೂ 11ಕ್ಕೂ 12ಕ್ಕೂ ರೆಡಿ ಇದ್ರು. ಜಿಯೋ ಅವರು ಅಂದರೆ ಜಿಯೋ ಅವ್ರದ್ದು ಏನೋ ಒಂದು ಇದೆಯಲ್ಲ ಆಕ್ಷನ್ ಮಾಡೋ ಅಂಥ ಒಂದು ಹೋಟಲ್ಲು ಅದೇನೋ ಇದೆಯಲ್ಲ, ಸೊ ಅದು ಫ್ರೀ ಇರಲಿಲ್ವಂತೆ. ಸೊ ಅದು ಏನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಒಂಥರ ಆಡಿಟೋರಿಯಮ್ಮೋ ಏನೋ ಅಂತ ಅಂದ್ಕೊಳ್ಳಿ, ಅದು ಫ್ರೀ ಇರಲಿಲ್ವಂತೆ. ಸೊ ಅದು 13ನೇ ತಾರೀಕಿಗೆ ಫ್ರೀ ಆಗುತ್ತಂತೆ, ಒಂಥರ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಮಾಡ್ತಾ ಇದ್ದಾರಂತೆ. 11ನೇ ತಾರೀಕು 12ನೇ ತಾರೀಕು ಅದೇನೋ ಪ್ರೋಗ್ರಾಮ್ ಇದೆಯಂತೆ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಾಂದರೆ 10ಕ್ಕೆ 11ಕ್ಕೆ ಆ ರೇಂಜ್ಗೆ ಆಗೋಗ್ಬಿಟ್ರದು, ಬೇಗನೇ ಆಗಿರೋದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೋಸ್ಟ್ಪೋನ್ 13ನೇ ತಾರೀಕಿಗೆ ಮಾಡಿದರೆ ಎಲ್ಲರೂ ಕೂಡ ಕಂಫರ್ಟಬಲ್ ಇದ್ದಾರಂತೆ. 13ನೇ ತಾರೀಕಿಗೆ ನೀವು ಯಾವಾಗಾದರೂ ಮಾಡಿಗುರು, ಫಸ್ಟ್ ಮಾಡಿಗುರು, ಯಾಕಂದರೆ ಟೈಮ್ ಆಗ್ತಿದೆ ಇಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಷ್ಟೇ IPL ಫ್ರಾಂಚೈಸಿಗಳು. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಆಪ್ಷನಲ್ಲಿ. ಫಸ್ಟ್ ಲಿಸ್ಟ್ ಬಿಳಿ ಅಂತ ಕೇಳ್ಕೊತೀನಿ ನಾವು, ಅವಾಗ ಅನಲೈಸ್ ಮಾಡ್ಬೋದು ನಾವು ಯಾರ್ಯಾರು ಇದ್ದಾರೆ, ಏನೇನು ತೊಗೊಬೇಕು, ಹೆಂಗೆಂಗೆ ಮಾಡ್ಬೋದು ಅಂತ. ಲಿಸ್ಟ್ ಇಲ್ಲದಂಗೆ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಯಾರು ರಿಜಿಸ್ಟರ್ ಆಗಿದ್ದಾರೆ, ಯಾಕಂದರೆ ನಮ್ಗೆ ಓವರ್ಸೀಸ್ ಪ್ಲೇಯರ್ಗಳು ಯಾರು ರಿಜಿಸ್ಟರ್, ಯಾಕಂದರೆ ಇನಾಗುರಲ್ ಸೀಸನ್ ಆಗಿರೋದ್ರಿಂದ ನಮಗೂ ಕೂಡ ಅಷ್ಟೊಂದು ನಾಲೆಡ್ಜ್ ಏನು, ನಾವೇನು ಪುಡಾಂಗ್ ನಾಲೆಡ್ಜ್ ಇಟ್ಕೊಂಡಿಲ್ಲ ನಾವು. ಇವಾಗ ಮೆನ್ಸ್ ಕ್ರಿಕೆಟಲ್ಲಿ ಪ್ಲೇಯರ್ಸ್ಗಳ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋ ಥರ ವುಮೆನ್ಸ್ ಕ್ರಿಕೆಟಲ್ಲಿ ನನಗಂತೂ ನಾಲೆಡ್ಜ್ ಇಲ್ಲ, ನಿಮಗೆ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ, ನನಗಿಂತ. ಸೊ ಇದಿಷ್ಟು ಆಗಿತ್ತು ಮ್ಯಾಮ್ IPL ರಿಲೇಟೆಡ್, ಸಾರಿ ವುಮೆನ್ಸ್ IPL ರಿಲೇಟೆಡ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ರಿಲೇಟೆಡ್ ಅಪ್ಡೇಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.